ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಗೆಳೆಯ ಹೇಮಚ. ಫ್ರೆಂಡ್ಸ್, ನಾನಿವತ್ತು ಮಾತಾಡಬೇಕು ಅಂತ ಇರೋ ವಿಷಯ ನೆಗೆಟಿವ್ ಥಿಂಕಿಂಗ್. ಈ ನೆಗೆಟಿವ್ ಥಿಂಕಿಂಗ್ ಅಂದ್ರೇನು, ಇದು ಯಾಕೆ ಬರುತ್ತೆ? ಫ್ರೆಂಡ್ಸ್, ಈ ನೆಗೆಟಿವ್ ಥಿಂಕಿಂಗ್ ಅನ್ನೋದು ಒಂದು ಭಯಾನಕ ಕಾಯಿಲೆ. ಈ ನೆಗೆಟಿವ್ ಥಿಂಕಿಂಗ್ ಯಾರಲ್ಲಿರುತ್ತೆ ಅಂತ ಮನುಷ್ಯ ಜೀವನದಲ್ಲಿ ಏನು ಸಾಧಿಸೋದಕ್ಕಾಗಲ್ಲ, ಜೀವನದಲ್ಲಿ ಮುಂದೆ ಬರೋದಕ್ಕೂ ಸಾಧ್ಯ ಇಲ್ಲ. ಫ್ರೆಂಡ್ಸ್, ಈ ನೆಗೆಟಿವ್ ಥಿಂಕಿಂಗ್ ಯಾರಾಗ ಬರುತ್ತೆ, ಯಾಕೆ ಬರುತ್ತೆ? ಕೆಲಸ ಇಲ್ಲದ ವ್ಯಕ್ತಿಯಲ್ಲಿ ನೆಗೆಟಿವ್ ಥಿಂಕಿಂಗ್ ಬರುತ್ತೆ. ಯಾಕೆ ಬರುತ್ತೆ? ಬಿಕಾಸ್ ಅವನಲ್ಲಿ ಫರ್ಮ್ ಡಿಸಿಷನ್ ಇರಲ್ಲ. ಈ ವ್ಯಕ್ತಿ ತುಂಬ ಕ್ವಾಲಿಫೈಡ್ ಆಗಿರ್ತಾನೆ, ಬಟ್ ಫರ್ಮ್ ಡಿಸಿಷನ್ ಇಲ್ಲ. ಈ ವ್ಯಕ್ತಿಯಲ್ಲಿ ಇರೋ ಫ್ಲಕ್ಚುಯೇಷನ್ ಮೈಂಡ್ ಏನಪ್ಪ ಅಂತಂದರೆ, ಒಂದು ಬಿಸ್ನೆಸ್ ಮಾಡಬೇಕಾ ಇಲ್ಲ ಕೆಲಸಕ್ಕೆ ಹೋಗ್ಬೇಕಾ ಅನ್ನೋದು. ಬಿಸ್ನೆಸ್ ಮಾಡೋದಾದರೆ ಬಂಡವಾಳ ಬೇಕಾಗುತ್ತೆ. ಸಪೋಸ್ ಬಿಸ್ನೆಸ್ ಫೇಲ್ ಆದರೆ ಬಂಡವಾಳ ಕಳ್ಕೊಂತೀನಿ ಅನ್ನೋ ಒಂದು ಭಯ. ಕೆಲಸಕ್ಕೆ ಹೋಗೋದಾದರೆ ಸಂಪಾದನೆ ಕಮ್ಮಿ ಇರುತ್ತೆ, ಐಷಾರಾಮಿ ಜೀವನ ಮಾಡೋದಕ್ಕಾಗಲ್ಲ, ದೊಡ್ಡ ದೊಡ್ಡ ಕಾರ್ ತಗೊಳೋದಕ್ಕಾಗಲ್ಲ, ದೊಡ್ಡ ದೊಡ್ಡ ಮನೆ ಕಟ್ಟೋಕ್ಕಾಗಲ್ಲ ಅನ್ನೋ ಒಂದು ಮನೋಭಾವ. ಇವನಲ್ಲಿ ಫಸ್ಟ್ ಆಫ್ ಆಲ್ ಫರ್ಮ್ ಡಿಸಿಷನ್ ಇಲ್ಲ, ಸೆಲ್ಫ್ ಕಾನ್ಫಿಡೆನ್ಸ್ ಇಲ್ಲ. ಇವೆರಡೂ ಇಲ್ಲ ಅಂತ ಅಂದರೆ ಇವನು ಸಕ್ಸಸ್ ಆಗೋದು ಕಷ್ಟ ಆಗಿಬಿಡುತ್ತೆ. ಸ್ನೇಹಿತರೆ, ಒಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎರಡು ದೋಣಿ ಮೇಲೆ ಕಾಲಿಟ್ಕೊಂಡು ತೇಲೋದನ್ನ ನಾವು ಯಾವತ್ತೂ ಪ್ರಯತ್ನ ಮಾಡೋಕ್ಕೆ ಹೋಗ್ಬಾರ್ದು. ಎರಡು ದೋಣಿ ಮೇಲೆ ಕಾಲಿಟ್ಕೊಂಡು ತೇಲ್ತೀವಿ ಅಂತಂದರೆ ಮುಳುಗೋದು ಗ್ಯಾರಂಟಿ. ಸೊ ಅದಕ್ಕೆ ನಮಗೆ ಫರ್ಮ್ ಡಿಸಿಷನ್ ಅನ್ನೋದು ಒಂದು ಮುಖ್ಯವಾದದ್ದು. ಸ್ನೇಹಿತರೆ, ಬಿಸ್ನೆಸ್ ಮಾಡಬೇಕಾ ಫಸ್ಟ್ ಡಿಸೈಡ್ ಮಾಡ್ಕೊಳ್ಳಿ, ಏನು ಬಿಸ್ನೆಸ್ ಮಾಡಬೇಕು ಅನ್ನೋದು. ಆಮೇಲೆ ಆ ಬಿಸ್ನೆಸ್ಗೆ ಮಾರ್ಕೆಟ್ನಲ್ಲಿ ಡಿಮ್ಯಾಂಡ್ ಇದೆಯೋ ಇಲ್ಲವೋ ತಿಳ್ಕೊಳ್ಳಿ. ಸೊ ಒಳ್ಳೆ ಎಕ್ಸ್ಪರ್ಟ್ಸ್ ಸಲಹೆ ತಗೊಳ್ಳಿ. ಸೊ ಬಿಸ್ನೆಸ್ ಸ್ಟಾರ್ಟ್ ಮಾಡಿ, ಡೆಫಿನೆಟ್ಲಿ ನಿಮ್ಮ ಬಿಸ್ನೆಸ್ ಸಕ್ಸಸ್ ಆಗುತ್ತೆ. ಸೊ ಕೆಲಸಕ್ಕೆ ಹೋಗ್ಬೇಕಾ, ಏನು ಕೆಲಸಕ್ಕೆ ಹೋಗ್ಬೇಕು ಅನ್ನೋದನ್ನ ಡಿಸೈಡ್ ಮಾಡ್ಕೊಳ್ಳಿ. ಸೊ ಅದಕ್ಕೆ ಏನೇನು ಬೇಕು ಪ್ರಿಪೇರ್ ಆಗಿ, ಸೊ ಫೈಂಡ್ ಔಟ್ ಮಾಡಿ ಆ ಥರದ ಕೆಲಸ. ಡೆಫಿನೆಟ್ಲಿ ವಿಲ್ ಗೆಟ್ ಎ ಗುಡ್ ಜಾಬ್. ಸೊ ಯಾವತ್ತೂ ನಾವು ಫರ್ಮ್ ಡಿಸಿಷನ್, ಸೆಲ್ಫ್ ಕಾನ್ಫಿಡೆನ್ಸ್ನ ಕಳ್ಕೋಬಾರ್ದು. ಇವೆರಡೂ ನಮ್ಮಲ್ಲಿದ್ದರೆ ನಮ್ಮ ಜೀವನ ಚೆನ್ನಾಗಿರುತ್ತೆ, ಸಕ್ಸಸ್ ಆಗ್ತೀವಿ. ಸ್ನೇಹಿತರೆ, ಇಲ್ಲೊಂದು ಚಿಕ್ಕದಾದ ಒಂದು ಸ್ಟೋರಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ಊರಿನಲ್ಲಿ ಒಬ್ಬ ರೈತ ಇರ್ತಾನೆ. ಅವನಿಗೆ ಎಲ್ಲ ಇರುತ್ತೆ. ಸೊ ಮನೆ ಇರುತ್ತೆ, ದುಡ್ಡಿರುತ್ತೆ, ಆಸ್ತಿ ಇರುತ್ತೆ, ಎಲ್ಲ ಇರುತ್ತೆ, ಎವ್ರಿಥಿಂಗ್ ಅವನ ಹತ್ರ ಇರುತ್ತೆ. ಬಟ್ ಅವನಲ್ಲಿ ಆತ್ಮವಿಶ್ವಾಸ ಅನ್ನೋದು ಇರಲ್ಲ. ಸೋಮಾರಿ ತನದಿಂದ ಕಾಲ ಕಳೀತಾ ಇರ್ತಾನೆ. ಅವನ ಮನೆಗೆ ಯಾರೋ ಹೋದ್ರೆ ಅವನು ಹೇಳೋದು ಒಂದೇ. ಸೊ ಯಾವಾಗಲೂ ಗೋಳು ಹೇಳ್ಕೊಂತ ಇರ್ತಾನೆ, ಅಯ್ಯೋ ಮಳೆ ಇಲ್ಲ, ಬೆಳೆ ಇಲ್ಲ, ದನ ಕರುಗಳಿಗೆ ಮೇವಿಲ್ಲ, ಕುಡಿಯೋಕ್ಕೆ ನೀರಿಲ್ಲ, ತೋಟ ಎಲ್ಲ ಒಣಗೋಗ್ಬಿಡ್ತಾ ಇದೆ. ಈ ಥರ ಗೋಳು ಹೇಳ್ಕೊಂತ ಇರ್ತಾನೆ. ನೀವು ತುಂಬ ಚೆನ್ನಾಗಿದ್ದೀರಾ, ನಮ್ಮ ಪಾಡಿಂಗ್ ಇದೆ ಅಂತ ಹೇಳ್ಕೊತ ಇರ್ತಾನೆ. ಮುಂದೊಂದು ದಿನ ಮಳೆ ಬರುತ್ತೆ. ಮಳೆ ಬಂದಾಗ ಅಯ್ಯೋ ಕಂಟಿನ್ಯೂಸ್ ಆಗಿ ಒಂದು ವಾರದಿಂದ ಮಳೆ ಬರ್ತಾ ಇದೆ, ಎಲ್ಲಿ ಪ್ರವಾಹ ಬಂದ್ಬಿಡುತ್ತೋ, ನಾವೆಲ್ಲ ಕೊಚ್ಕೊಂಡು ಹೋಗ್ಬಿಡ್ತೀವೋ, ದನ ಕರುಗಳು ಎಲ್ಲಿ ಸತ್ತೋಗ್ಬಿಡ್ತವೋ, ತೋಟದಲ್ಲಿ ಮರಗಳು ಎಲ್ಲಿ ಬಿದ್ದೋಗ್ಬಿಡ್ತವೋ, ನಮ್ಮ ಮನೆ ಎಲ್ಲಿ ಕಸ್ಕೊಂಬಿಡುತ್ತೋ ಅನ್ನೋ ಕೀಳು ಅರಿಮೆನಲ್ಲೇ ಮಾತಾಡ್ತಿರ್ತಾನೆ. ಆತ್ಮವಿಶ್ವಾಸ ಅವನಲ್ಲಿರಲ್ಲ. ಸ್ನೇಹಿತರೆ, ಇಲ್ಲೊಂದು ತಿಳ್ಕೋಬೇಕು, ಆತ್ಮವಿಶ್ವಾಸ ಇಲ್ಲದ ವ್ಯಕ್ತಿ ಹತ್ರ ಎಷ್ಟೇ ಹಣ ಇರಲಿ, ಏನೇ ಆಸ್ತಿ ಇರಲಿ, ಏನೂ ಪ್ರಯೋಜನ ಆಗಲ್ಲ. ಸೊ ನಾವು ಯಾವತ್ತೇ ಆಗಲಿ ಆತ್ಮವಿಶ್ವಾಸ ಅನ್ನೋದು ಒಂದು ಇಟ್ಕೋಬೇಕು. ಆತ್ಮವಿಶ್ವಾಸ ಇಲ್ಲ ಅಂದರೆ ನಾವು ಜೀವನದಲ್ಲಿ ಸಕ್ಸಸ್ ಆಗೋದು ಕಷ್ಟ ಆಗುತ್ತೆ. ಸ್ನೇಹಿತರೆ, ಎಂಥ ಕಷ್ಟ ಬರಲಿ ಧೈರ್ಯದಿಂದ ಎದುರಿಸೋಣ. ಧೈರ್ಯದಿಂದ ಎದುರಿಸಿ, ಕಷ್ಟ ಬರುತ್ತೆ ಮನುಷ್ಯನ ಗಂಧಲೇ, ಬೇರೆಯವ್ರು ಯಾರಿಗೆ ಬರುತ್ತೆ? ಬರುತ್ತೆ. ಕಷ್ಟ ಬಂದಾಗ ಧೈರ್ಯದಿಂದ ಎದುರಿಸಿ, ಬಂದಿದ್ದೆಲ್ಲ ಬರಲಿ, ದೇವರಿದ್ದಾನೆ ಎಂಬ ಒಂದು ಆತ್ಮವಿಶ್ವಾಸ ನಮ್ಮಲ್ಲಿ ಇರಲಿ. ಸ್ನೇಹಿತರೆ, ಧೈರ್ಯ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು ಚಿರತೆ ಒಂದು ನಾಯಿನ ಬೇಟೆ ಆಡೋದಕ್ಕೆ ಹೋಗುತ್ತೆ. ಪಾಪ ನಾಯಿ ಗಾರ್ಡನ್ ಇದ್ರೆ ಮಲಿಕೊಂಡಿರುತ್ತೆ. ಸೊ ಚಿರತೆ ಇದೇ ಸರಿಯಾದ ಸಮಯ ಅಂತ ನಾಯಿನ ಬೇಟೆ ಆಡೋದಕ್ಕೆ ಹತ್ರ ಹೋಗ್ತಾ ಇರುತ್ತೆ. ಅಚಾನಕ್ಕಾಗಿ ಎಲ್ಲೋ ಒಂದು ಸೌಂಡ್ ಆಗಿಬಿಡುತ್ತೆ. ಸೊ ನಾಯಿಗೆ ಎಚ್ಚರ ಆಗಿಬಿಡುತ್ತೆ. ಸೊ ನಾಯಿಗೆ ಎಚ್ಚರ ಆದ ತಕ್ಷಣನೇ ಮುಂದೆ ನೋಡುತ್ತೆ, ಯಾವುದೋ ಒಂದು ಪ್ರಾಣಿ ನಿಂತಿರುತ್ತೆ. ಸೊ ಜೋರಾಗಿ ಬಗ್ಲಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ಯಾವಾಗ ನಾಯಿ ಜೋರಾಗಿ ಬಗ್ಲಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೋ, ಚಿರತೆ ಎದ್ರಿಕೊಂಡು ಹೋಗ್ಬಿಡುತ್ತೆ. ಸೊ ಸ್ನೇಹಿತರೆ, ನಾವು ಇದು ತಿಳ್ಕೊಬೇಕಾಗಿರೋದು ಒಂದು ವಿಷಯ, ಎಂಥ ಬೆಟ್ಟದಂಥ ಕಷ್ಟ ಬಂದರೂ ನಾವು ಧೈರ್ಯವಾಗಿ ನಿಂತು ಎದುರಿಸಿದ್ರೆ ಬೆಟ್ಟದಂಥ ಕಷ್ಟ ನೀರಾಗಿ ಹರಿದೋಗ್ಬಿಡುತ್ತೆ. ಸೊ ನಮ್ಗೆ ಯಾವತ್ತೂ ಆಗಲಿ ಸೆಲ್ಫ್ ಕಾನ್ಫಿಡೆನ್ಸ್ ಮುಖ್ಯ. ಈ ಸೆಲ್ಫ್ ಕಾನ್ಫಿಡೆನ್ಸನ್ನು ನಿಮ್ಮಲ್ಲಿ ಇಟ್ಕೊಳ್ಳಿ. ಫ್ರೆಂಡ್ಸ್, ಈ ನೆಗೆಟಿವ್ ಥಾಟ್ಸ್ ಬರದೇ ಇರೋ ಹಾಗೆ ಏನು ಮಾಡಬೇಕು? ಮಾಡಬೇಕಾಗಿರೋದು ಇಷ್ಟೇ. ಮೊದಲನೇದಾಗಿ, ಬೆಳಗಿನ ಜಾವ ಬೇಗ ಎದ್ದೋಡೋದನ್ನ ಪ್ರಾಕ್ಟೀಸ್ ಮಾಡ್ಕೋಬೇಕು. ಎರಡನೇದಾಗಿ, ಮೆಡಿಟೇಷನ್, ಯೋಗ, ವಾಕಿಂಗ್, ಜಾಗಿಂಗ್, ಎಕ್ಸಸೈಸಸ್, ಇದನ್ನು ದಿನನಿತ್ಯ ಮಾಡೋದನ್ನ ಪ್ರಾಕ್ಟೀಸ್ ಮಾಡ್ಕೋಬೇಕು. ಮೂರನೇದು, ಮೇಕ್ ಗುಡ್ ಫ್ರೆಂಡ್ಸ್, ಒಳ್ಳೆ ಸ್ನೇಹಿತರನ್ನ ಮಾಡ್ಕೊಳ್ಳಿ. ಸೊ ನಾಲ್ಕನೇದು, ಬಿಲೀವ್ ಯುವರ್ ಸೆಲ್ಫ್. ಸೊ ಐದನೇದು, ಒಳ್ಳೊಳ್ಳೆ ಬುಕ್ ಓದಿ. ಆರನೇದು, ಬಿ ಎ ಗುಡ್ ಲಿಸನರ್. ಏಳನೇದು ಆ್ಯಂಡ್ ಫೈನಲ್ ಆಗಿ,
be good, do good, and finally keep smile always on your face. Friends, ಇದು ನನ್ನ ಮೊದಲ ಪ್ರಯತ್ನ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಫೈನಲಾಗಿ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಇನ್ನೂ ಒಳ್ಳೆಯ ವಿಷಯದೊಂದಿಗೆ ಬರ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ನಮಸ್ಕಾರ.